ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ಜಗತ್ತಿನಾದ್ಯಂತ ಚೀನಿ ವೈರಾಣು ಸೃಷ್ಟಿ ಮಾಡಿರುವ ಅವಾಂತರ ವಿಶ್ವದ ನಾನಾ ದೇಶಗಳ ಜೊತೆ ಚೀನಾ ಮಾಡ್ಕೊಳ್ತಾ ಇರೋ ಕಿರಿಕು ಭಾರತದ ಗಡಿಯಲ್ಲಿ ಚೀನಾ ಸೃಷ್ಟಿ ಮಾಡುತ್ತಿರೋ ಸಮಸ್ಯೆ ಮತ್ತು ಚೀನಾದ ಜೊತೆಗಿನ ಸಂಘರ್ಷ ದಕ್ಷಿಣ ಚೀನಾ ಸಾಗರದಲ್ಲಿ ಶುರುವಾಗಿರುವ ತಲ್ಲಣ ಇವೇ ಪ್ರಮುಖ ಸುದ್ದಿಗಳು ಆದರೆ ಈಗ ಸುದ್ದಿಗಳ ಪಟ್ಟಿಗೆ S-400 ಕ್ಷಿಪಣಿ ನಿರೋಧಕದ ಸುದ್ದಿಯೊಂದು ಸೇರಿಕೊಳ್ತಾ ಇದೆ ಒನ್ಸ್ ಅಗೇನ್ ರಷ್ಯಾದ ಈ ಆಧುನಿಕ ಹಾಗೂ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿ ತಂತ್ರಜ್ಞಾನವನ್ನ ಲಪಟಾಯಿಸೋದಕ್ಕೆ ಅಮೆರಿಕ ಪ್ರಯತ್ನ ಮಾಡುತ್ತಿದೆ ಅನ್ನೋ ಆರೋಪಗಳು ಕೇಳಿಬರೋದಕ್ಕೆ ಶುರುವಾಗಿವೆ ಅದರ ಬೆನ್ನಲ್ಲೇ ಹಲವಾರು ಸ್ವಾರಸ್ಯಕರ ಹಾಗೂ ಆತಂಕಕಾರಿ ಕಥನಗಳು ಕೂಡ ಹುಟ್ಕೋತಾ ಇವೆ ಹಾಗಾದ್ರೆ ಏನದು ಅಮೆರಿಕ ಹಾಗೂ ರಷ್ಯಾದ ನಡುವಿನ ತಂತ್ರಜ್ಞಾನದ ಕಿತ್ತಾಟ ಬನ್ನಿ ನೋಡೋಣ S-400 ಇದು ರಷ್ಯಾದ ಮಹಾಸ್ತ್ರ ಇದು ಯಾವುದೇ ಯುದ್ಧ ವಿಮಾನವನ್ನಾಗಲಿ ಡ್ರೋನ್ಗಳನ್ನಾಗಲಿ ಕ್ಷಿಪಣಿಯನ್ನಾಗಲಿ ಸುಮಾರು 400 ಕಿಲೋಮೀಟರ್ ರೇಂಜ್ ಅಲ್ಲಿ ನಾಶ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿರುವ ಸರ್ಫೇಸ್ ಟು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ರಷ್ಯಾ ಹೇಳ್ಕೊಳ್ಳುತ್ತೆ ಜಗತ್ತಲ್ಲಿ ಯಾವ ಕ್ಷಿಪಣಿ ಹಾಗೂ ಯುದ್ಧ ವಿಮಾನಕ್ಕೂ ಕೂಡ ಈ S-400 ನ ಕಣ್ತಪ್ಪಿಸಿ ನುಗ್ಗೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ರಷ್ಯಾದ ವಾದ ಈ ಬಗ್ಗೆ ಇಲ್ಲಿವರೆಗೆ ನಡೆದ ಸಾಕಷ್ಟು ಪರೀಕ್ಷೆಗಳು ಯಶಸ್ವಿಯಾಗಿವೆ ಈಗ ಅಮೆರಿಕಾಗೆ ತಲೆನೋವಾಗಿರೋದೇ ಈ ಯುದ್ಧ ವಿಮಾನ ನಿರೋಧಕ ಕ್ಷಿಪಣಿ ವ್ಯವಸ್ಥೆಯ ಸಾಮರ್ಥ್ಯ ಯಾಕೆಂದ್ರೆ ಅಮೆರಿಕ ಈಗ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಹೊಂದಿದೆ ಅವುಗಳ ಸ್ಟ್ರೆಂತ್ ಏನು ಅಂದ್ರೆ ಅವು ಎಂಥ ರಡಾರ್ ವ್ಯವಸ್ಥೆಯ ಕಣ್ಣಿಗೆ ಕೂಡ ಮಣ್ಣೆರಚಿ ಬಿಡುತ್ತವೆ ಅನ್ನೋದು ಆದ್ರೆ ರಷ್ಯಾ ಹೇಳೋ ಪ್ರಕಾರ ಯಾವ ರಡಾರ್ ಅನ್ನು ಬೇಕಾದರೂ ತಪ್ಪಿಸಬಹುದು ಆದ್ರೆ ಅಮೆರಿಕಾದ ಯುದ್ಧ ವಿಮಾನಗಳು S-400 ನ ಕಣ್ ತಪ್ಪಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಮತ್ತು ಇದು ಕ್ಷಿಪಣಿ ವ್ಯವಸ್ಥೆಯನ್ನು ಕೂಡ ಹೊಂದಿರೋದ್ರಿಂದ ಯಾವುದೇ ಯುದ್ಧ ವಿಮಾನವನ್ನು ಬೇಕಿದ್ರೂ ಪತ್ತೆ ಹಚ್ಚಿ ಕ್ಷಣಾರ್ಧದಲ್ಲಿ ಹೊಡೆದುರುಳಿಸಿ ಬಿಡುತ್ತೆ ಇಷ್ಟ ಹೇಳಿ ರಷ್ಯಾ ಸುಮ್ಮನಾಗ್ತಿಲ್ಲ ಅಮೆರಿಕ ಏನೇ ಹರಸಾಹಸ ಮಾಡಿದ್ರೂ ಕೂಡ ಆಯುಧಗಳ ವಿಷಯದಲ್ಲಿ ರಕ್ಷಣಾ ತಂತ್ರಜ್ಞಾನದಲ್ಲಿ ರಷ್ಯಾವನ್ನ ಸರಿಗಟ್ಟೋದಿಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿದೆ ಅಮೆರಿಕ ಬಿಲಿಯನ್ ಗಟ್ಟಲೆ ಹಣ ಖರ್ಚು ಮಾಡಿದ್ರೂ ಕೂಡ ಒಂದು ಸರಿಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಆ ದೇಶಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳೋ ಮೂಲಕ ಅಮೆರಿಕದ ಪೇಟ್ರಿಯಾಟ್ ಸರ್ಫೇಸ್ ಟು ಏರ್ ಕ್ಷಿಪಣಿ ವ್ಯವಸ್ಥೆಗಿಂತ ನಮ್ಮ S-400 ಸಾಕಷ್ಟು ಬಲಿಷ್ಠವಾಗಿದೆ ಅಂತ ಹೇಳ್ಕೊಳ್ತಿದೆ ರಷ್ಯಾ ಅದಕ್ಕೆ ಸರಿಯಾಗಿ ವಿಶ್ವದ ನಾನಾ ದೇಶಗಳು S-400 ನ ಖರೀದಿಗೆ ಮುಗಿಬೀಳ್ತಾ ಇರೋದು ಅಮೆರಿಕದ ತಲೆನೋವನ್ನ ಹೆಚ್ಚು ಮಾಡಿದೆ ನಿಜಕ್ಕೂ ಈ ಕ್ಷಿಪಣಿ ವ್ಯವಸ್ಥೆ ಅಷ್ಟೊಂದು ಬಲಶಾಲಿಯಾಗಿದ್ರೆ ಅಮೆರಿಕದ 5ನೇ ತಲೆಮಾರಿನ ಯುದ್ಧ ವಿಮಾನಗಳಿಗೆ ಬೇಡಿಕೆ ಕುಸಿಯುವ ಸಾಧ್ಯತೆ ಇರುತ್ತೆ S-400 ಯಾವುದೇ ಯುದ್ಧ ವಿಮಾನವನ್ನ ಪತ್ತೆ ಹಚ್ಚಿ ಹೊಡೆದುರುಳಿಸುತ್ತೆ ಅಂದಮೇಲೆ ಅಮೆರಿಕದ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ರಡಾರ್ ವ್ಯವಸ್ಥೆಯನ್ನ ಕಣ್ ತಪ್ಪಿಸಬಲ್ಲ ಸ್ಟೆಲ್ತ್ ಟೆಕ್ನಾಲಜಿ ಈ S-400 ಮುಂದೆ ವಿಫಲ ಅನ್ನಿಸಿಕೊಳ್ಳುತ್ತೆ ಇದು ಅಮೆರಿಕನ್ನರ ತಲೆನೋವಿಗೆ ಕಾರಣವಾಗಿದೆ ಅಮೆರಿಕ ಹಾಗೂ ರಷ್ಯಾದ ನಡುವಿನ ಆಯುಧ ಪೈಪೋಟಿ ಜಗತ್ತಿಗೆ ಹೊಸ್ತೇನಲ್ಲ ಆದ್ರೆ ಈ ಕ್ಷಿಪಣಿಯನ್ನ ರಷ್ಯಾ ತಯಾರು ಮಾಡಿದ ಮೇಲೆ ಅಮೆರಿಕದ ಮಿತ್ರ ರಾಷ್ಟ್ರಗಳು ಕೂಡ ಇವುಗಳ ಖರೀದಿಗೆ ಮುಂದಾಗ್ತಾ ಇವೆ ಇವತ್ತು ರಷ್ಯಾ ಚೀನಾ ಹಾಗೂ ಟರ್ಕಿ ಈ ಮಿಸೈಲ್ಗಳನ್ನ ಈಗಾಗಲೇ ಹೊಂದಿವೆ ಚೀನಾ ರಷ್ಯಾದ ಬಳಿ ಮಿಸೈಲ್ ಖರೀದಿ ಮಾಡಿರೋದ್ರಲ್ಲಿ ಅಮೆರಿಕಗೆ ಯಾವ ಆಶ್ಚರ್ಯನೂ ಇಲ್ಲ ಆದ್ರೆ ಟರ್ಕಿ ಅವರು ಕೂಡ ಈ ಮಿಸೈಲ್ ವ್ಯವಸ್ಥೆಯನ್ನ ರಷ್ಯಾದಿಂದ ಖರೀದಿ ಮಾಡಿ ಅದನ್ನ ಅಮೆರಿಕದ ಯುದ್ಧ ವಿಮಾನಗಳ ಮೇಲೆ ಪರೀಕ್ಷೆ ಮಾಡೋದಕ್ಕೆ ಮುಂದಾಗಿರೋದು ನಿಜಕ್ಕೂ ದೊಡ್ಡಣ್ಣನನ್ನ ಕಿರಿಕಿರಿ ಗೀಡು ಮಾಡ್ತಾ ಇದೆ ಗೆಳೆಯರೆ ಮೊನ್ನೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿರೋ ಪ್ರಕಾರ ಲಿಬಿಯಾದಲ್ಲಿ ಟರ್ಕಿ S-400 ನ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡಿದೆ ಈ ಪರೀಕ್ಷೆಯಲ್ಲಿ S-400 ಅನ್ನು ಬಳಸಿ ಅಮೆರಿಕದ F-16 ಯುದ್ಧ ವಿಮಾನಗಳನ್ನ ಟರ್ಕಿ ಹೊಡೆದು ಉರುಳಿಸಿದೆ ಅಲ್ಲಿಗೆ S-400 ಅಮೆರಿಕದ F-16 ಯುದ್ಧ ವಿಮಾನವನ್ನ ಹೊಡೆದು ಹಾಕುತ್ತೆ ಅನ್ನೋದು ಖಚಿತವಾಯಿತು ಆದ್ರೆ ಅದೇ ಸಾಮರ್ಥ್ಯ F-35 ವಿರುದ್ಧ ಕೂಡ ತೋರಿಸಬಲ್ಲದ ಈ ಬಗ್ಗೆನೂ ಪರೀಕ್ಷೆ ಮಾಡ್ತೀವಿ ಅಂತ ಟರ್ಕಿ ಹೇಳಿದ ಕೂಡಲೇ ಸಿರ್ ಅಂತ ಸಿಡುಕೋದಕ್ಕೆ ಶುರು ಮಾಡಿದ ಅಮೆರಿಕ ಈಗ ತನ್ನ F-35 ಯುದ್ಧ ವಿಮಾನಗಳ ಪಾಲುದಾರರ ಪಟ್ಟಿಯಿಂದ ಟರ್ಕಿಯನ್ನು ದೂರ ಇಟ್ಟುಬಿಟ್ಟಿದೆ ಅದಕ್ಕೆ ಕಾರಣ F-35 ನ ರಹಸ್ಯ ರಷ್ಯಾಗೆ ಸೋರಿಕೆಯಾಗುತ್ತೆ ಅನ್ನೋದು ಅರೆ ಅಮೆರಿಕ ಹಾಗೂ ಟರ್ಕಿ ಅಷ್ಟೊಂದು ಚೆನ್ನಾಗಿದ್ವಲ್ಲ ಅವೆರಡರ ನಡುವೆ ಇಂಥ ಮುನಿಸಿ ಆಕೆ ತಾನೇ ಅಮೆರಿಕದಿಂದ ಖರೀದಿ ಮಾಡಿದ್ದ ವಿಮಾನವನ್ನ S-400 ನ ಬಾಯಿಗೆ ಕೊಟ್ಟಿದ್ಯಾಕೆ ಟರ್ಕಿ ಇಂಥ ಪ್ರಯೋಗಗಳ ಮೂಲಕ ಅದು ಏನು ಸಾಧಿಸೋದಕ್ಕೆ ಮತ್ತು ಏನನ್ನ ಸಾಬೀತು ಮಾಡೋದಕ್ಕೆ ಹೊರಟಿದೆ ಅನ್ನೋ ಪ್ರಶ್ನೆಗಳು ಹುಟ್ಕೊಳ್ಳೋದು ಸಹಜಾನೆ ಸ್ನೇಹಿತರೆ ಒಂದು ಕಾಲದಲ್ಲಿ ನ್ಯಾಟೋದ ಸದಸ್ಯ ರಾಷ್ಟ್ರವಾಗಿತ್ತು ಟರ್ಕಿ ಈ ನ್ಯಾಟೋದ ವಿಶೇಷತೆ ಏನಪ್ಪಾ ಅಂದ್ರೆ ಅಮೆರಿಕದಲ್ಲಿ ಉತ್ಪಾದನೆಯಾಗುವ ಅತ್ಯಂತ ಪ್ರಮುಖ ಯುದ್ಧೋಪಕರಣಗಳು ನ್ಯಾಟೋದ ಎಲ್ಲ ರಾಷ್ಟ್ರಗಳಿಗೂ ಸಿಗುತ್ತವೆ ಮತ್ತು ಅಂಥ ಯುದ್ಧೋಪಕರಣಗಳ ತಯಾರಿಯಲ್ಲಿ ನ್ಯಾಟೋ ದೇಶಗಳ ಪಾಲುದಾರಿಕೆ ಕೂಡ ಇರುತ್ತೆ ಅಂದ್ರೆ ಆ ಆಯುಧಗಳ ನಿರ್ಮಾಣಕ್ಕೆ ಬೇಕಾದ ಒಂದಷ್ಟು ಬಿಡಿ ಭಾಗಗಳು ನ್ಯಾಟೋ ದೇಶಗಳಲ್ಲಿ ತಯಾರಾಗುತ್ತವೆ ಹಾಗೆ F-35 ನಿರ್ಮಾಣದಲ್ಲಿ ಟರ್ಕಿಯದ್ದು ಕೂಡ ಪಾಲಿತ್ತು ಅಲ್ಲಿಂದಲೂ ಒಂದಷ್ಟು ಉಪಕರಣಗಳನ್ನ ಬಿಡಿ ಭಾಗಗಳನ್ನ ತರಿಸ್ಕೊಳ್ಳೋದಿಕ್ಕೆ F-35 ನಿರ್ಮಾಣ ಸಂಸ್ಥೆ ನಿರ್ಧಾರ ಮಾಡಿತ್ತು ಅದಕ್ಕೆ ಅಮೆರಿಕದ ಒಪ್ಪಿಗೆ ಕೂಡ ಇತ್ತು ಆದ್ರೆ ಕಳೆದ ವರ್ಷ ಟರ್ಕಿ ಈ ನ್ಯಾಟೋ ಕೂಟದಿಂದ ಹೊರಬಂತು
ಅಲ್ಲಿಯವರೆಗೆ ಸೆಕ್ಯುಲರ್ ದೇಶವಾಗಿದ್ದ ಟರ್ಕಿ ಆನಂತರ ಕಟ್ಟರ್ ಇಸ್ಲಾಮಿಕ್ ದೇಶವಾಗಿ ಗುರುತಿಸಿಕೊಳ್ಳುತ್ತು. ಅದು ಯಾವ ಮಟ್ಟಕ್ಕಪ್ಪ ಅಂದ್ರೆ ಅಲ್ಲಿನ ರಾಷ್ಟ್ರೀಯ ಸ್ಮಾರಕ ಹಾಗಿಯಾ ಸೋಫಿಯಾವನ್ನ ಅವರು ಮಸೀದಿಯನ್ನಾಗಿ ಬದಲಾಯಿಸಿಬಿಟ್ರು. ಆನಂತರ ಅವರು ನಿಧಾನವಾಗಿ ರಷ್ಯಾದತ್ತ ಸ್ನೇಹಹಸ್ತವನ್ನ ಚಾಚೋದಕ್ಕೆ ಶುರು ಮಾಡಿದ್ರು. ಹೀಗೆ ಟರ್ಕಿ ಬದಲಾಗಿದ್ದು ಅಮೆರಿಕದ ಕಣ್ಣನ್ನ ಕೆಂಪುಗೆ ಮಾಡಿತಾದರೂ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹಾಗೂ ಟರ್ಕಿಯ ಅಧ್ಯಕ್ಷ ಎಡರ್ಗನ್ ನಡುವಿನ ಉತ್ತಮ ಸ್ನೇಹದಿಂದಾಗಿ ಅಮೆರಿಕ ಟರ್ಕಿಯ ಮೇಲೆ ಯಾವ ನಿರ್ಬಂಧವನ್ನು ಹೇರೋದಕ್ಕೆ ಹೋಗಲಿಲ್ಲ. ಬದಲಾಗಿ ಟರ್ಕಿಯ ಜೊತೆಗಿನ ಸಂಬಂಧವನ್ನ ಹಾಗೆ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತು ಅಮೆರಿಕ. ಈ ನಡುವೆ ಟರ್ಕಿ ರಷ್ಯಾದಿಂದ S-400 ಕ್ಷಿಪಣಿಯನ್ನ ಖರೀದಿ ಮಾಡಿಬಿಡ್ತು. ರಷ್ಯಾ ಕೂಡ ಟರ್ಕಿಯನ್ನ ಹತ್ತರ ಮಾಡ್ಕೊಳ್ಳೋ ನಿಟ್ಟಲ್ಲಿ ಆ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನ ಕೊಟ್ಟೇ ಬಿಡ್ತು. ಗೆಳೆಯರೇ ನಿಮಗೆ ನೆನಪಿದೆಯಾ, ಭಾರತ ಇದೇ S-400 ಕ್ಷಿಪಣಿ ಖರೀದಿಗೆ ಮುಂದಾದಾಗ ಅಮೆರಿಕ ಭಾರತಕ್ಕೆ ಧಮಕಿ ಹಾಕಿತ್ತು. ಆದರೆ ಟರ್ಕಿಗೆ ಅಂತ ಯಾವ ಧಮಕಿನೂ ಹಾಕಲಿಲ್ಲ. ಅದಕ್ಕೆ ಕಾರಣ S-400 ಕ್ಷಿಪಣಿ ಟರ್ಕಿಗೆ ಬಂದ್ರೆ ಅಲ್ಲಿಂದ ಅದರ ತಂತ್ರಜ್ಞಾನವನ್ನ ತಾನು ಕದಿಯೋದೋ ಅಥವಾ ಖರೀದಿ ಮಾಡೋದೋ ಏನೋ ಒಂದು ಮಾಡಬಹುದು ಅನ್ನೋ ಲೆಕ್ಕಾಚಾರ ಅಮೆರಿಕದ್ದಾಗಿತ್ತು. ಈ ಅಮೆರಿಕದ ಹಣೆ ಬರಹನೆ ಹಾಗೆ 1960ರ ಸುಮಾರಲ್ಲಿ ಸೋವಿಯತ್ನ ಮಿಗ್ಗಳನ್ನ ಕದ್ದು ಅವುಗಳನ್ನ Area 51 ನಲ್ಲಿ ಇಟ್ಕೊಂಡು ಆ ತಂತ್ರಜ್ಞಾನವನ್ನ ಅಮೆರಿಕ ಕಳುವು ಮಾಡಿತು ಹಾಗೂ ಮಿಗ್ ಯುದ್ಧ ವಿಮಾನಗಳ ಬಲಾಬಲಗಳನ್ನ ಕಂಡುಕೊಳ್ತು. ಇಲ್ಲಿ ಕೂಡ ಅದೇ ಕೆಲಸವನ್ನ ಮಾಡೋದಕ್ಕೆ ಅಮೆರಿಕ ಮುಂದಾಯಿತು. ಆದರೆ ಈ ಬಾರಿ ಅದಕ್ಕೆ ಟರ್ಕಿ ಕೈ ಕೊಡ್ತು. S-400 ಕ್ಷಿಪಣಿಯನ್ನ ನಮಗೆ ಮಾರಾಟ ಮಾಡಿ ಅಂತ ಕೇಳಿದ ಅಮೆರಿಕದ ಕೋರಿಕೆಯನ್ನ ಟರ್ಕಿ ತಿರಸ್ಕರಿಸಿಬಿಡ್ತು. ರಷ್ಯಾ ಕೂಡ ನಮ್ಮ ಅನುಮತಿ ಇಲ್ಲದೆ ಟರ್ಕಿ ಕ್ಷಿಪಣಿಯನ್ನ ಮಾರಾಟ ಮಾಡೋದಕ್ಕೆ ಬರೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತು. ಹಾಗಂತ ಅಮೆರಿಕ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಬದಲಿಗೆ ಮಾರದೇ ಇದ್ರೂ ಪರವಾಗಿಲ್ಲ, ಆದರೆ S-400 ಕ್ಷಿಪಣಿಯ ತಂತ್ರಜ್ಞಾನವನ್ನಾದರೂ ನಮ್ಮ ಜೊತೆ ಹಂಚಿಕೊಂಡು ಬಿಡಿ ಅಂತ ಒತ್ತಡ ಹೇರೋದಕ್ಕೆ ಶುರು ಮಾಡ್ತು. ಇದಕ್ಕೆ ಕೂಡ ಒಪ್ಪದ ಟರ್ಕಿ ತಾನು ಹಿಂದೆ ಖರೀದಿ ಮಾಡಿದ್ದ ಅಮೆರಿಕದ ಯುದ್ಧ ವಿಮಾನಗಳನ್ನೇ ಬಳಸಿಕೊಂಡು S-400 ಅನ್ನ ಪರೀಕ್ಷಿಸತೊಡಗಿತು. ಇದು ಅಮೆರಿಕದ ಸಿಟ್ಟಿಗೆ ಕಾರಣವಾದ ಅಂಶ. ಹಾಗಂತ ಇಲ್ಲಿ ಟರ್ಕಿ ಅಮೆರಿಕದ ವಿರುದ್ಧ ಏನು ನಿಂತಿಲ್ಲ ಮತ್ತು ಉದ್ದೇಶಪೂರ್ವಕವಾಗಿ ಅಮೆರಿಕವನ್ನು ಕೆರಳಿಸೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹಾಗಾದ್ರೆ ಟರ್ಕಿ ಯಾಕೆ ಹೀಗೆ ಮಾಡ್ತಾ ಇದೆ ಕೇಳಿದ್ರೆ ನಿಮಗೆ ಆಶ್ಚರ್ಯ ಅನ್ನಿಸಬಹುದು. ಟರ್ಕಿ ತನ್ನ ಸರ್ಕಾರವನ್ನ ತನ್ನದೇ ವಾಯುಪಡೆಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಈ ಕ್ಷಿಪಣಿ ನಿರೋಧಕವನ್ನ ಖರೀದಿ ಮಾಡಿದೆ ಮತ್ತು ಟರ್ಕಿಯ ವಾಯುಪಡೆಗಳು ಅಮೆರಿಕ ಯುದ್ಧ ವಿಮಾನಗಳನ್ನ ಬಳಸುತ್ತಿರೋದ್ರಿಂದ ಅಕಸ್ಮಾತ್ ವಾಯುದಾಳಿ ನಡೆದ್ರೆ ಯುದ್ಧ ವಿಮಾನಗಳನ್ನ ಹೊಡೆದು ಹಾಕೋದಕ್ಕೆ S-400 ನಿಂದ ಸಾಧ್ಯ ಆಗುತ್ತಾ ಅನ್ನೋದನ್ನ ಪರೀಕ್ಷೆ ಮಾಡಿಕೊಂಡಿದೆ ಅಂತ ಯುರೇಷಿಯನ್ ಟೈಮ್ಸ್ ವರದಿ ಮಾಡಿದೆ. ಈ ಹಿಂದೆ 2016ರಲ್ಲಿ ಸೇನಾ ಬಂಡಾಯ ನಡೆದ ಘಟನೆಯನ್ನ ನೆನಪು ಮಾಡಿರುವ ಯುರೇಷಿಯನ್ ಟೈಮ್ಸ್ ಅಂಥ ಮತ್ತೊಂದು ಬಂಡಾಯ ಉಂಟಾಗದ ಹಾಗೆ ತನ್ನ ರಾಜಧಾನಿಯ ಅಹಂಕಾರವನ್ನ ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡ್ತಿದೆ ಟರ್ಕಿ ಅಂತ ತನ್ನ ವರದಿಯಲ್ಲಿ ದಾಖಲಿಸಿದೆ. ಆದರೆ ಟರ್ಕಿಯ ಮೂಲಗಳನ್ನು ಉಲ್ಲೇಖಿಸಿ ಮಾಡಲಾದ ಈ ವರದಿಯ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಯಾಕೆಂದ್ರೆ ಟರ್ಕಿಯ ನಾಯಕ ಎಡೋರ್ಗನ್ ಈಗ ಅತ್ಯಂತ ಬಲಿಷ್ಠ ನಾಯಕ ಅನ್ನಿಸಿಕೊಂಡಿದ್ದಾರೆ. ಇಸ್ಲಾಮಿಕ್ ದೇಶವನ್ನಾಗಿ ಟರ್ಕಿಯನ್ನ ಬದಲಾಯಿಸಿದ ನಂತರ ಅಲ್ಲವರಿಗೆ ಅಂಥ ವಿರೋಧಗಳು ಕೂಡ ಇಲ್ಲ. ಹೀಗಿರುವಾಗ ಅವರು ಇಂಥ ಆಲೋಚನೆಯನ್ನ ಮಾಡಬೇಕಾದ ಅಗತ್ಯನೇ ಇಲ್ಲ. ಇದು ಕೇವಲ ಅಮೆರಿಕ ಹಾಗೂ ಟರ್ಕಿ ಸೇರಿ ಮಾಡ್ತಾ ಇರೋ ಕುತಂತ್ರ. ರಷ್ಯಾದ ಕಣ್ಣು ತಪ್ಪಿಸಿ ಟರ್ಕಿ ಈ ತಂತ್ರಜ್ಞಾನವನ್ನ ಅಮೆರಿಕಾಗೆ ಸಿಗೋ ಹಾಗೆ ಮಾಡುತ್ತೆ ಅನ್ನೋ ವಾದ ಕೂಡ ಇಲ್ಲಿದೆ. ಇದೆಲ್ಲವನ್ನ ಗಮನಿಸಿದ್ರೆ S-400 ನ ವಿಚಾರದಲ್ಲಿ ಅಮೆರಿಕ ನಿದ್ದೆಗೆಟ್ಟಿದೆ. ಅತ್ಯಾಧುನಿಕ ಯುದ್ಧಾಸ್ತ್ರಗಳನ್ನ ತಯಾರು ಮಾಡೋ ಅಮೆರಿಕ ಈಗಲೂ ಕೂಡ ರಷ್ಯಾದ ಯುದ್ಧೋಪಕರಣಗಳ ಬಗ್ಗೆ ಸಾಕಷ್ಟು ತಲೆ ಕೆಡಿಸಿಕೊಳ್ಳೋದನ್ನ ಇಡೀ ಜಗತ್ತು ನೋಡುವಂತಾಗಿದೆ. ಗೆಳೆಯರೇ, ಈ USSR ಪತನದ ನಂತರ ಕೂಡ ರಷ್ಯಾ ಇನ್ನೂ ಬಲಿಷ್ಠವಾಗಿ ಉಳಿದಿದೆ ಮತ್ತು ಜಗತ್ತಿನ ಅರ್ಧದಷ್ಟು ದೇಶಗಳು ರಷ್ಯಾದ ಜೊತೆ ಆಯುಧ ವ್ಯಾಪಾರಕ್ಕೆ ಮುಂದಾಗ್ತಾ ಇವೆ. ಯಾಕೆ ಅಂದ್ರೆ ಅವರು ಇವತ್ತಿಗೂ ಕೂಡ ಅಮೆರಿಕಾಗೆ ಸೆಡ್ಡು ಹೊಡೆಯಬಲ್ಲ ರಕ್ಷಣಾ ಸಾಮಗ್ರಿಗಳನ್ನ ತಯಾರು ಮಾಡ್ತಾರೆ ಅನ್ನೋ ಕಾರಣಕ್ಕೆ. ಅಮೆರಿಕ ಆಧುನಿಕ ಯುದ್ಧ ವಿಮಾನಗಳನ್ನ ತಯಾರು ಮಾಡೋ ಹೊತ್ತಲ್ಲಿ ಯುದ್ಧ ವಿಮಾನಗಳ ಜೊತೆ ಜೊತೆಗೆ ಎಂಥ ಯುದ್ಧ ವಿಮಾನಗಳನ್ನ ಕೂಡ ಹೊಡೆದು ಹಾಕಬಲ್ಲ ಕ್ಷಿಪಣಿ ವ್ಯವಸ್ಥೆಯನ್ನ ಮಾಡೋದಿದೆಯಲ್ಲ ಅದನ್ನ ಮುಂದಾಲೋಚನೆ ಅಂತ ಕರೀತಾರೆ. ರಷ್ಯಾ ಇವತ್ತದನ್ನ ಸಾಧಿಸಿದೆ. ಸ್ಟೆಲ್ತ್ ಟೆಕ್ನಾಲಜಿಯನ್ನು ಕೂಡ ಮೀರಿಸುವ ರಡಾರ್ಗಳನ್ನ ರಷ್ಯಾದವರು ಕಂಡುಹಿಡಿದಿದ್ದಾರೆ. ಹೀಗಾಗಿನೇ ಸೌದಿ ಅರೇಬಿಯಾದಂತಹ ದೇಶ ಕೂಡ ಅಮೆರಿಕದ ಸ್ನೇಹವನ್ನೂ ಪಕ್ಕಕ್ಕಿಟ್ಟು ನಮಗೂ S-400 ಅನ್ನ ಕೊಡಿ ಅಂತ ರಷ್ಯಾಗೆ ದುಂಬಾಲು ಬಿದ್ದಿದೆ. ಆದರೆ ಸೌದಿಗೆ S-300 ಖರೀದಿ ಮಾಡುವಂತೆ ಹೇಳ್ತಿದೆ ರಷ್ಯಾ. ಇನ್ನು ಭಾರತ ಕೂಡ 5 S-400 ಖರೀದಿಗೆ ಒಪ್ಪಂದವನ್ನ ಮಾಡಿಕೊಂಡಿದ್ದು ಇನ್ನು ಕೆಲ ತಿಂಗಳುಗಳಲ್ಲಿ ಅವು ಭಾರತದ ಬತ್ತಳಿಕೆಯನ್ನ ಸೇರೋ ಸಾಧ್ಯತೆ ಇದೆ. ಇನ್ನು ಚೀನಾಗೆ ಕೊಡಬೇಕಿದ್ದ 2ನೇ ಸುತ್ತಿನ ಕ್ಷಿಪಣಿಗಳನ್ನ ರಷ್ಯಾ ತಾತ್ಕಾಲಿಕವಾಗಿ ನಿಲ್ಲಿಸಿದೆ ಅಂತ ರಷ್ಯಾದ ಮಾಧ್ಯಮಗಳ ವರದಿ ಹೇಳ್ತಾ ಇವೆ. ಇದಕ್ಕೆ ಕಾರಣ ಚೀನಿ ವೈರಾಣುವಿನ ಸಮಸ್ಯೆ. ಕ್ಷಿಪಣಿಯನ್ನು ಕೊಡೋದ್ರ ಜೊತೆಗೆ ಅದರ ತರಬೇತಿಯನ್ನು ಕೂಡ ಕೊಡಬೇಕಿರೋದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ರಷ್ಯಾ ತನ್ನ ತಂತ್ರಜ್ಞರನ್ನ ಚೀನಾಗೆ ಕಳುಹಿಸೋದಿಕ್ಕೆ ಅಥವಾ
ಚೀನಿಯರನ್ನ ತನ್ನ ದೇಶಕ್ಕೆ ಕರೆಸಿಕೊಳ್ಳೋದಿಕ್ಕೆ ಹಿಂದೇಟ್ ಹಾಕ್ತಾ ಇದೆ. ಹೀಗಾಗಿ ಚೀನಾಗೆ ಎರಡನೇ ಸುತ್ತಿನ ಕ್ಷಿಪಣಿಗಳು ಬರುವುದು ತಡವಾಗಬಹುದು ಅಂತ ರಷ್ಯಾದ ಮಾಧ್ಯಮಗಳ ವರದಿಯನ್ನ ಉಲ್ಲೇಖಿಸಿ ಭಾರತದ ಸಾಕಷ್ಟು ರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನ ಪ್ರಕಟಿಸಿವೆ. ಗೆಳೆಯರೇ, ಇದು ರಷ್ಯಾದ ಕ್ಷಿಪಣಿ ವ್ಯವಸ್ಥೆ ಅಮೆರಿಕದ ನಿದ್ದೆಗೆಡಿಸುತ್ತಿರುವುದರ ಬಗೆಗಿನ ಚಿಕ್ಕ ವರದಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.